ನ್ಯೂ ಹೋಪ್ ಟಿವಿ, ಯುವರ್ ಎನ್ಕೌಂಟರ್ ವಿತ್ ಗಾಡ್. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗಾಗಲೇ ನಾವು ನೋಡ್ಕೊಂಡಿದ್ದು ಏನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಹೋರಾಟಗಳು ಸಂಕಟಗಳು ಬರ್ತವೆ. ಓಕೆ, ಜಗಳನ ಇಲ್ಲ, ಮನೇಲಿ ಜಗಳನೂ ಬರ್ತವಲ್ವಾ? ಓಕೆ, ನಮ್ಮ ಜೀವನದಲ್ಲಿ ಸ್ಥಿತಿಗತಿಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಕೊರತೆಗಳು ಬರ್ತವೆ, ಟೀಕೆಗಳು ಬರ್ತವೆ, ಹೋರಾಟಗಳು ಬರ್ತವೆ. ಓಕೆ, ರೋಗ ಬರುತ್ತೆ, ಸೋಲು ಬರುತ್ತೆ. ಓಕೆ, ಶೋಧನೆಗಳು ಬರ್ತವೆ. ಇವು ನಮ್ಮ ಜೀವನದಲ್ಲಿ ಇವು ಬನ್ನಿ ಬನ್ನಿ ಅಂತ ಕರೆದ ಮೇಲೆ ಬರ್ತಾವ? ಹಲೋ, ಜೀವ ಉಳ್ಳವರು ಇದ್ದೀರಿ ತಾನೆ ಇಲ್ಲೆಲ್ಲ? ಓಕೆ, ಬನ್ನಿ ಬನ್ನಿ ಅಂತ ಇವನ್ನ ಕರೆದಾಗ ಬರ್ತಾವ? ಬೇಡ ಅಂದರೂ ಬರ್ತವೆ, ಕರೆದೇ ಇದ್ದರೂ ಬರ್ತಾನೆ ಇರ್ತವೆ. ಓಕೆ, ಅನ್ಇನ್ವೈಟೆಡ್ ಗೆಸ್ಟ್ಸ್ ಯಾವಾಗಲೂ ಬರ್ತಾ ಇರ್ತವೆ. ಬೆಳಗ್ಗೆಯಿಂದ ಸಾಯಂಕಾಲ ಒಂದಿಲ್ಲ ಒಂದು ನಮ್ಮನ್ನು ಕೊರೀತಾ ಇರುತ್ತೆ. ಆದರೆ ಪ್ರಿಯರೇ, ನಾವು ಇಂಥ ಸಂಗತಿಗಳು ಬಂದಾಗ, ಟೀಕೆಗಳು, ಜಗಳಗಳು, ಹೋರಾಟಗಳು, ಮನಸ್ತಾಪ, ಓಕೆ, ಇವೆಲ್ಲ ಬಂದಾಗ ನಾವು ಇವೆಲ್ಲವುಗಳನ್ನು ಮೆಟ್ಟಿ ನಿಲ್ಲುವ ಅಧಿಕಾರ, ಶಕ್ತಿ, ಜವಾಬ್ದಾರಿಯ ಜೀವನವನ್ನು ಯೇಸು ಕೊಡ್ತಾರೆ ಹೊರತು, ಇದರ ಒಳಗೆ ಇದ್ದುಕೊಂಡು ನಾವು ಗುಲಾಮರಾಗಬೇಕಂತ ದೇವರು ಇಷ್ಟ ಪಡುವುದಿಲ್ಲ. ಆಮೆನ್. ಒಂದೆರಡು ವಚನ ಓದಿಕೊಳ್ಳೋಣ. ಜ್ಞಾನೋಕ್ತಿ. ಓ ಥ್ಯಾಂಕ್ ಗಾಡ್, ಯೇಸು ನಮ್ಮನ್ನು ಹುಡುಕಿಕೊಂಡು ಬಂದರು, ಅವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಜ್ಞಾನೋಕ್ತಿ 25 ಹಾಗೂ ವಚನ 28. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಒಂದ್ಸರಿ ಎಲ್ಲರೂ ಅಂದ್ಕೊಂಬಿಡೋಣ, ಓಕೆ, ಸ್ವಲ್ಪ ಗಟ್ಟಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದವರು. ಓಕೆ, ಅವರು ಇನ್ನೊಬ್ಬರನ್ನ ಸ್ವಾಧೀನ ಮಾಡಿಕೊಳ್ಳೋದು ಸ್ವಲ್ಪ ಸುಲಭ, ಇನ್ನೊಬ್ಬರ ಮೇಲೆ ದೊರೆತನ ಮಾಡೋದು ಸುಲಭ, ಒಂದು ರಾಜ್ಯನ ಗೆಲ್ಲೋದು ಸುಲಭ, ಒಂದು ದೇಶನ ಗೆಲ್ಲೋದು ಸುಲಭ, ತನ್ನನ್ನು ತಾನೇ ಗೆದ್ದುಕೊಳ್ಳೋದು ಕಷ್ಟ. ಅರ್ಥ ಆಗುತ್ತಾ ನಾನು ಹೇಳಿದ್ದು? ಎಲ್ರಿಗೂ ಕನ್ನಡ ಬರುತ್ತಾ? ತನ್ನನ್ನು ತಾನೇ ಗೆದ್ದುಕೊಳ್ಳದವನು, ತನ್ನನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಗೋಡೆ ಬಿದ್ದ ಹಾಳೂರಿಗೆ ಸಮಾನ ಅಂತ ಯಾಕೆ ಹೇಳ್ತಾರೆ ಬೈಬಲಲ್ಲಿ? ಗೋಡೆ ಬಿದ್ದ ಹಾಳೂರು ಏನಾಗುತ್ತೆ? ನಾಶ ಆಗುತ್ತೆ. ಸ್ವಲ್ಪ ಪಿಕ್ಚರ್ ಮಾಡ್ಕೊಳ್ರಿ, ಒಂದು ಒಂದು ಊರಿದೆ, ಕೋಟೆ ಗೋಡೆನೇ ಇಲ್ಲ, ಏನಾಗುತ್ತೆ? ಯಾರು ನೋಡಕ್ಕೆ ಹೋಗಲ್ಲ, ವಿಚಾರಿಸೋಕೆ ಹೋಗಲ್ಲ. ನೋಡ್ರಿ, ಕೋಟೆ ಗೋಡೆ ಏನಕ್ಕೆ ಕಟ್ತಾರೆ? ಗೋಡೆ ಬಿದ್ದು ಹೋದರೆ ವೈರಿ ಏನು ಮಾಡ್ತಾನೆ? ಸಲೀಸಾಗಿ ಒಳಗೆ ಬರ್ತಾನೆ. ನಿಮ್ಮ ಜೀವನದಲ್ಲಿ ವೈರಿ ದಾಳಿ ಮಾಡ್ತಾನೆ, ನಿಮ್ಮನ್ನು ಹಾಳು ಮಾಡ್ತಾನೆ. ಹಾಳೂರಿಗೆ ನಾವು ಸಮನಾಗ್ತೇವೆ. ನಮ್ಮ ಜೀವನವೆಲ್ಲ ಎಂಥ ಊರು? ಹಾಳೂರು. ಚೆನ್ನಾಗಿ ಹೇಳ್ತೀರಿ ನೋಡ್ರಿ ಅಲ್ವಾ? ನಮ್ಮೂರು ಎಂಥ ಊರು, ನಮ್ಮ ಜೀವನ ಎಂಥದ್ದು? ಹಾಳೂರಿಗೆ ಸಮಾನ ಆಗ್ತಿದೆ. ಪ್ರಿಯ ಸಹೋದರ ಸಹೋದರಿ, ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿ 16. ಜ್ಞಾನೋಕ್ತಿ 16 ಹಾಗೂ 32 ವಚನ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ವಾಹ್, ಕತ್ತಿಗಿತ್ತಿ ಹಿಡ್ಕೊಂಡು ಬಂದಿರ್ತಾರಲ್ಲ, ಬಾಂಬ್ ಗುಂಬ್ ಹಿಡ್ಕೊಂಡು ಬಂದಿರ್ತಾರಲ್ಲ, ಅವರಿಗಿಂತ ಶ್ರೇಷ್ಠ ಯಾರು? ದೀರ್ಘಶಾಂತನು. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಹೂ ಈಸ್ ಅ ಸ್ಟ್ರಾಂಗ್ ಮ್ಯಾನ್? ನೋ, ಹೂ ಈಸ್ ಅ ಸ್ಟ್ರಾಂಗ್ ಮ್ಯಾನ್? ಎಲ್ಲರೇ, ತನ್ನನ್ನೇ ಗೆದ್ದವನು. ಎಲ್ಲರೂ ಹೇಳ್ಕೊಳ್ಳೋಣ, ತನ್ನನ್ನೇ ಗೆದ್ದವನು. ಏನ್ರಿ ಇದರ ಅರ್ಥ?
ಶೋಧನೆಗಳು ಬರ್ತವೆ, ಶೋಧನೆಗಳಿಗೆ ಒಳಗಾಗ್ತಾನೆ. ಚಿಂತೆಗಳು ಬರ್ತವೆ, ಚಿಂತೆಗೆ ಒಳಗಾಗ್ತಾನೆ. ಸ್ಥಿತಿಗತಿಗಳು ಬರ್ತದೆ, ಸಾಲ ಬರುತ್ತೆ, ಸಾಲಕ್ಕೆ ಒಳಗಾಗ್ತಾನೆ. ನೋ ನೋ, ದ ಲಾರ್ಡ್ ಈಸ್ ಟೆಲಿಂಗ್ ಅಸ್ ದಿಸ್ ಮಾರ್ನಿಂಗ್, ರೂಲ್ ಓವರ್ ದೋಸ್ ಥಿಂಗ್ಸ್. ಅವುಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳ ಮೇಲೆ ದೊರೆತನ ಮಾಡಬೇಕಂತ ದೇವರು ನಮಗೆ ಹೇಳಿದ್ದಾರೆ. ನಂಬ್ತೀರಾ? ಓಕೆ. ದೇವರು ಮನುಷ್ಯನನ್ನು ಉಂಟು ಮಾಡಿ ಏನು ಹೇಳಿದರು? ಆದಿಕಾಂಡ ಮೊದಲನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಕೆಳಗೆ ಅವರು ಗುಲಾಮರಾಗಿರಲಿ. ನೋಡ್ತಾ ಇದ್ದೀರಾ? ಮೇಲೂ ಎಲ್ಲ ಭೂಮಿಯ ಮೇಲೂ ಏನು ಮಾಡಲಿ? ದೊರೆತನ ಮಾಡಲಿ. ಯು ನೋ, ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ಗಾಡ್ ಹೇಟ್ಸ್ ಯು ಬಿಕಮಿಂಗ್ ಅ ಸ್ಲೇವ್. ನೀನು ನಾನು ಗುಲಾಮರಾಗಿರುವುದು ನಮ್ಮ ದೇವರಿಗೆ ಇಷ್ಟ ಇಲ್ಲ. ಹೇಳ್ರಿ, ನಾನು ಗುಲಾಮನಾಗಿ ಜೀವಿಸುವುದು ನನ್ನ ದೇವರಿಗೆ ಇಷ್ಟ ಇಲ್ಲ. ನಾವು ಯಾವುದಕ್ಕೆ ಗುಲಾಮರು? ಸಾಲಕ್ಕೆ ಗುಲಾಮರು, ರೋಗಕ್ಕೆ ಗುಲಾಮರು, ಚಿಂತೆಗೆ ಗುಲಾಮರು, ಭಯಕ್ಕೆ ಗುಲಾಮರು, ಸಿಟ್ಟಿಗೆ ಗುಲಾಮರು. ಹೌದಲ್ವಾ? ಡೈಲಿ ನಮ್ಮ ಜೀವನದಲ್ಲಿ ನಾವು ಗುಲಾಮಗಿರಿ ನಾವು ಮಾಡ್ತಾ ಇದ್ದೇವೆ ಹೊರತಾಗಿ ಅವುಗಳನ್ನು ದೊರೆತನ ಮಾಡ್ತಾ ಇಲ್ಲ. ರೀ, ಸುಮ್ಮನೆ ಹೈಲಿ ಎಜುಕೇಟೆಡ್, ತುಂಬ ವಿದ್ಯೆ ಕಲ್ತು ಬಿಟ್ರೆ ನಾವು ಗುಲಾಮಗಿರಿಯಿಂದ ಹೊರಗೆ ಬರ್ತೀವ? ವಿದ್ಯೆ ಸಂಪಾದನೆ ಮಾಡೋದ್ರಿಂದ ತನ್ನನ್ನು ತಾನೇ ಸ್ವಾಧೀನ ಮಾಡಿಕೊಳ್ತಾನ? ಇಲ್ಲ ಪ್ರಿಯರೇ. ಅವನು ಹಾಳೂರಿಗೆ ಎಜುಕೇಟೆಡ್, ಬಟ್ ಹಾಳೂರಿಗೆ ಸಮಾನ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಎಂಥ ಅದ್ಭುತ ಮಾಡಿದ್ದಾರೆ. ಯೇಸು ನೋಡ್ರಿ, ಹಳೆ ಒಡಂಬಡಿಕೆಲ್ಲ ನೋಡ್ತೇವೆ, ದೇವರು ತನ್ನ ಜನರು ಗುಲಾಮಗಿರಿಯಲ್ಲಿ ಇರುವುದನ್ನು ನೋಡಿ ಸಹಿಸಲಿಲ್ಲ, ಅವರನ್ನು ಬಂಧನದಿಂದ ಬಿಡಿಸಿ ಸ್ವಾತಂತ್ರ್ಯಕ್ಕೆ ನಡೆಸಿದ ದೇವರು. ಇವತ್ತು ಇದು ಗಣರಾಜ್ಯೋತ್ಸವ ಇವತ್ತು ಅಲ್ವಾ, ರಿಪಬ್ಲಿಕ್ ಡೇ. ಓಕೆ, ನಮ್ಮ ದೇವರು ನನ್ನಿಂದ ನಿನ್ನಿಂದ ಅಪೇಕ್ಷೆ ಮಾಡೋದು ಏನಂತ ಹೇಳಿದ್ರೆ, ಗಾಡ್ ವಾಂಟ್ಸ್ ಅಸ್ ಟು ಲೀವ್ ಅ ಫ್ರೀ ನೇಷನ್, ಫ್ರೀ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಅದಕ್ಕಾಗಿ ಯೇಸು ಸ್ವಾಮಿ ಜೀವನ ಕೊಟ್ಟಿದ್ದಾರೆ. ಜೀವ ಕೊಟ್ಟು ಎದ್ದು ಬಂದಂತ ಯೇಸು ಹೇಳ್ತಾ ಇರೋದಂದ್ರೆ, ಈಗ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಸಮಸ್ಯೆಗಳಿಗೆ ಒಳಗಾಗ್ತೇವೆ, ಚಿಂತೆಗೆ ಒಳಗಾಗ್ತೇವೆ, ಭಯಗಳಿಗೆ ಒಳಗಾಗ್ತೇವೆ, ಸಿಟ್ಟಿಗೆ ಒಳಗಾಗ್ತೇವೆ. ನಾವು ನಾನಾ ಥರದ ಪಾಪದ ಸಂಗತಿಗಳಿಗೆ ಒಳಗಾದವನು ಗುಲಾಮ. ಅವನು ಯಾರು? ಗುಲಾಮ. ನಮ್ಮನ್ನು ನಮ್ಮೊಳಗೆ ಏನೇನೆಲ್ಲ ನಡೀತದೆ ಅದಕ್ಕೆ ನಾವು ಗುಲಾಮರಾಗಿದ್ದೇವೆ. ಹೊರಗಡೆ ನಾವು ನಮ್ಮಂಗೆ ಯಾರೂ ಇಲ್ಲ ಅಂತ ನಾವು ತೋರಿಸ್ತೇವೆ. ಇದು ಕಪಟತನ. ಎಂಆರ್ಐ, ಇಲ್ಲಿ ಯಾರಾದರೂ ಕಪಟಿಗಳಿದ್ದೀರಾ? ಯಾರಿಗೂ ಅರ್ಥ ಆಗಿಲ್ಲ. ಇಲ್ಲಿ ಯಾರಾದರೂ ಕಪಟಿಗಳಿದ್ದೀರಾ? ಒಳಗೆ ಗುಲಾಮರು, ಹೊರಗಡೆ ದೊಡ್ಡ ಜನ ನಾವು. ಅದ್ರ ಒಳಗೆ ನಾವೇನಾಗಿದ್ದೇವೆ? ಗುಲಾಮರಾಗಿದೆ. ತನ್ನನ್ನೇ ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ತನ್ನನ್ನು ಸ್ವಾಧೀನ ಮಾಡಿಕೊಂಡಿಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಯೇಸು ನೋಡ್ರಿ, ಅದಕ್ಕೆ ನಮಗೆ ಬರುವ ಸಮಸ್ಯೆ, ಟೀಕೆ, ಹೋರಾಟ, ರೋಗ ಇವೆಲ್ಲವುಗಳನ್ನು ಹೇಗೆ ಎದುರಿಸ್ತೀವಿ? ನಾವು ಹೇಗೆ ಎದುರಿಸ್ತೀವಿ ಅಂತ ಹೇಳಿದ್ರೆ, ನಾವು ಹತಾಶರಾಗ್ತೀವಿ. ನಮ್ಮ ಆಯುಧಗಳ್ಯಾವು? ನಾವು ಹತಾಶರಾಗ್ತೇವೆ, ನಮಗೆ ನಿರಾಶರಾಗ್ತೇವೆ, ನಾವು ಸುಸ್ತಾಗಿ ಹೋಗ್ಬಿಡ್ತೀವಿ. ನಾವು ಹೇಳ್ತೇವೆ, ಸತ್ತರೆ ಸಾಕು. ಹೇಳ್ರಿ, ನೀವು ಅದನ್ನು ಹೇಳಿ ಹೇಳಿ ರೂಢಿಯಲ್ಲ ನಿಮಗೆ. ಹೇಳ್ರಿ ಇನ್ನೊಂದ್ಸಾರೆ. ಸತ್ ನೀವು ಹೇಳಲ್ಲ. ಓಕೆ, ಇವಳು ಹೇಳಲ್ಲ. ದೇವ್ರ ನಾಮ ಸೋದ್ರೆ ಶಾಪ ಹಾಕ್ತೀವಿ, ಅವ್ನು ಸಾಯ್ಲಿ, ಅವ್ನು ಹಾಳಾಗೋಗ್ಲಿ. ಹಾಂ, ಓಕೆ, ಶಾಪ ಹಾಕ್ತೀವಿ. ನಾವು ಗುಣುಗುಡ್ತೇವೆ, ಸಿಟ್ಟಿಗೆದ್ದು ಕೂಗಾಡ್ತೇವೆ. ಓಕೆ, ಚಿಂತೆ ಮಾಡ್ತೇವೆ, ಭಯಪಡ್ತೇವೆ. ಓಕೆ, ಮತ್ತೇನು ಮಾಡ್ತೇವೆ? ಬೇರೆಯವ್ರನ್ನ ನಾವು ಬೇರೆಯವ್ರನ್ನ ದೂರ್ತೇವೆ. ಓಕೆ, ನಮ್ಮನ್ನು ನಾವೇ ದ್ವೇಷ ಮಾಡ್ಕೊಳ್ತೇವೆ. ಓಕೆ, ಅಳ್ತೇವೆ. ಅಳ್ತೀರಾ?
ದೇವರು ನಮಗೆ ನಾವು ಅಳಬೇಕಂತೇಳಿ ಸಮಸ್ಯೆಗಳನ್ನು ಬರಮಾಡ್ತಾರಾ? ಇಲ್ಲ ಪ್ರಿಯರೇ, ಜೀವನ ಅನ್ನುವಂಥದ್ದು ಸತ್ಯ. ಜೀವನ ಅನ್ನುವಂಥದ್ದು ಕೇವಲ ಒಂದು ಆಟದ ಮೈದಾನ ಅಲ್ಲ, ಜೀವನ ಅಂಥದ್ದು ಹೋರಾಟದ ಮೈದಾನ. ಅವುಗಳನ್ನು ಜಯಿಸಬೇಕಂತ ಹೇಳಿನೇ ಯೇಸು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ, ತನ್ನ ಮಕ್ಕಳನ್ನಾಗಿ ಮಾಡಿದ್ದಾರೆ. ಮುಂದೆ ನಮಗೆ ಯೇಸು ಏನು ಕೊಟ್ಟಿದ್ದಾರೆ? ಜನ ಭಾಳ ತಪ್ಪು ತಿಳ್ಕೊಂಡಿದ್ದಾರೆ, ಚರ್ಚಿಗೆ ಹೋದರೆ ಒಳ್ಳೇದಾಗತ್ತೆ. ಹೇಳ್ರಿ, ಯಾಕ್ರಿ ಊಟ ಮಾಡಿಲ್ವಾ? ಈಗಲೇ ಸತ್ತವ್ರಂಗಾಗಿದ್ದೀರಾ? ಓಕೆ, ಚರ್ಚಿಗೆ ಹೋದರೆ ಅವ್ರು ಹೇಳ್ರಿ ಒಂದ್ಸರಿ ನೋಡೋಣ. ಪಾಸ್ಟ್ ತಲೆ ಮೇಲೆ ಕೈ ಇಟ್ಟರೆ ಏನಾಗುತ್ತೆ? ಇಷ್ಟೇ ನಾವು ತಿಳ್ಕೊಂಡಿದ್ದೇವೆ. ಯೇಸು ಏನು ಮಾಡ್ತಾರೆ, ಮಾಡ್ತಾ ಇದ್ದಾರೆ, ಅದನ್ನು ನಾವು ತಿಳ್ಕೊಳ್ಳೇ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಯೇಸು ನಮ್ಮಿಂದ ಅಪೇಕ್ಷೆ ಮಾಡ್ತಾ ಇರೋದೆಂದರೆ ಕೇವಲ ನಾಲ್ಕು ಆಶೀರ್ವಾದ ಹೊಂದ್ಕೊಂಡು ಹೋಗು ಅಂತ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಬಟ್ ದ ಲಾರ್ಡ್ ಈಸ್ ಟೆಲ್ಲಿಂಗ್ ಯು ಟು ಲಿವ್ ಅ ವಿಕ್ಟೋರಿಯಸ್ ಲೈಫ್, ಅ ಲೈಫ್ ಆಫ್ ಅಥಾರಿಟಿ, ಲೈಫ್ ಆಫ್ ಪವರ್, ಲೈಫ್ ಆಫ್ ರಿಸ್ಪಾನ್ಸಿಬಿಲಿಟಿ. ಆಮೆನ್, ಹಲ್ಲೆಲೂಯಾ. ಯೇಸು ನಮಗೆ ಅದನ್ನು ಕೊಡ್ತಾ ಇದ್ದಾರೆ. ಟೇಕ್ ಅಥಾರಿಟಿ, ಟೇಕ್ ಪವರ್, ಓಕೆ, ಟೇಕ್ ರಿಸ್ಪಾನ್ಸಿಬಿಲಿಟಿ. ಸಮಸ್ಯೆಗಳು ಬಂದಾಗ ಓಡಿ ಹೋಗ್ಬೇಕಂತ ಯೇಸು ಹೇಳ್ತಾರಾ? ಇಲ್ಲ, ಸಮಸ್ಯೆಗಳನ್ನು ಎದುರಿಸ್ಬೇಕಂತೆ. ನೀವು ನಿಮ್ಮ ಸೂತ್ರಗಳನ್ನು, ನಿಮ್ಮ ಆಯುಧಗಳನ್ನು ಹಿಡ್ಕೊಂಡು ಹೋರಾಟ ಮಾಡಿದರೆ ಸೋಲು ಗುಲಾಮಗಿರಿ ಖಂಡಿತ. ಆದರೆ ದೇವರು ಕೊಟ್ಟಿರುವಂಥ ಆಯುಧಗಳನ್ನು ನಾವು ಇವತ್ತು ಉಪಯೋಗಿಸಿದರೆ ವಿ ವಿಲ್ ಬಿ ವಿಕ್ಟೋರಿಯಸ್. ನಾವು ನೀರಿನ ಒಳಗೆ ಮುಳುಗಿ ಹೋಗುವ ಹಡಗುಗಳು ನಾವು ಆಗಲ್ಲ. ತೆರೆಗಳು ಬರ್ತಾ ಇರ್ತವೆ, ದೋಣಿ ಸಾಕ್ತಾ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತೆರೆಗಳೋಪಾದಿಯಲ್ಲಿ ಅನೇಕ ಸಂಗತಿಗಳು ನಮ್ಮ ಜೀವನದಲ್ಲಿ ಬರ್ತಾ ಇರ್ತದೆ. ಲೆಟ್ ಇಟ್ ಕಮ್ ಎಂದು ತಿಳ್ಕೊಳ್ಬೇಡ್ರಿ. ನನ್ನ ಹತ್ರ ಹಣ ಇದೆ, ನಾನು ಯಶಸ್ವಿಯಾಗಿ ಜೀವನ ಮಾಡ್ತೇನೆ. ಒಂದು ವಚನ ಓದಿದೆ ನಿನ್ನೆ, ಐ ವಾಂಟ್ ಟು, ಎಲ್ಲಿದೆ? ಹಣದ ಆಸೆಯಿಂದ ದುಡಿಬೇಡ. ನೀವು ದುಡಿತಾ ಇದ್ದೀರಲ್ಲ, 23 ಜ್ಞಾನೋಕ್ತಿ 23:4, ಸ್ವಲ್ಪ ಗಟ್ಟಿಯಾಗಿ ಏನ್ರಿ ನೋಡೋಣ, ಎಲ್ಲರೂ ಗಟ್ಟಿಯಾಗಿ ಓದೋಣ. ಒಬ್ಬಳೇ ಓದ್ತಾ ಇರೋದು, ಓಕೆ, ಇನ್ನ ಸಿಕ್ಕಿಲ್ವಾ? 1, 2, 3, ಕಮ್ ಆನ್. ನೋಡ್ರಿ ಎಷ್ಟು ಚೆನ್ನಾಗಿದೆ. ದುಡ್ಡಿನ ಆಸೆಯಿಂದ ದುಡಿಬೇಡ. ದುಡಿ ಮತ್ತು ದುಡಿದೇನಕ್ಕೆ? ದುಡ್ಡು ಬೇಕಂತ ದುಡಿನ. ಆದರೆ ಕೆಲವ್ರು ಏನಂತ ಹೇಳಿದ್ರೆ, ದುಡ್ಡು ಮಾಡಿಡು 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 ಮಾಡಿಡು, ಓಕೆ, ಬ್ಯಾಂಕಲ್ಲಿ ಇಡು, ಬ್ಯಾಂಕಲ್ಲಿ ದೊಡ್ಡ ಬ್ಯಾಂಕಲ್ಲಿ ಇಟ್ಟರು. ಬ್ಯಾಂಕ್ರಪ್ಸಿ ಆದಾಗ ಅವ್ರು ಹೇಳ್ತಾರೆ, ನೀವು ಎಷ್ಟು ಇಟ್ಟಿದ್ರೇನ್ರಿ? 1,00,000 ಕೊಡೋದು. ಅವಾಗ ಇವ್ರದ್ದು ಹಾರ್ಟ್ ಏನಾಗುತ್ತೆ? ಒಡ್ಕೊಂಡು ಹೋಗುತ್ತೆ. ಪ್ರಿಯ ಸಹೋದರ ಸಹೋದರಿ, ಜೀವನ ದುಡ್ಡಿನಲ್ಲಿ ಇಲ್ಲ. ದುಡ್ಡು ನಮಗೆ ಬೇಕು, ದುಡ್ಡಿನ ಆಸೆಯಿಂದ ನಾವು ದುಡಿಬಾರ್ದು. ಜೀವನ ಮಾಡಬೇಕು, ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ, ನಮಗೆ ಬೇಕಾದದ್ದನ್ನು ಒದಗಿಸ್ತಾರೆ ಅನ್ನೋ ನಂಬಿಕೆಯಿಂದ ನಾವು ದುಡಿದ್ರೆ ಖಂಡಿತವಾಗಿ ಇರೋ ಸ್ವಲ್ಪ ಕಾಸನ್ನು ದೇವರು ಆಶೀರ್ವಾದ ಮಾಡ್ತಾರೆ. ನಮ್ಮ ದೇವರು ಇರೋದೇ ಹಾಗೆ, ಅವರ ಕೈಗಳು ಇರೋದೇ ಹಾಗೆ. ಸ್ವಲ್ಪ ಸ್ವಲ್ಪ ಇದೆ, ನಮ್ಮನ್ನು ಕೇಳ್ರಿ ಬಂದು. ನಮ್ಮ ಮನೆಯಲ್ಲಿ ಆ ಕೊರತೆ ಅನ್ನೋ ಬೇತಾಳವನ್ನು ಎಂದೋ ದೇವರು ಬಂಧಿಸಿ ಹಾಕ್ಬಿಟ್ಟಿದ್ದಾರೆ. ಹಾಲೆಲೂಯಾ. ನಮ್ಮ ದೇವರು ನಮ್ಮನ್ನು ಹೇಗೆ ಆಶೀರ್ವಾದ ಮಾಡ್ತಾರಂದರೆ, ನೀವು ತಲೆ ಆಗ್ತೀರಿ, ಬಾಲ ಅಲ್ಲ, ನಿಮ್ಮನ್ನು ಕೊಡುವಂಥವರನ್ನಾಗಿ ಮಾಡ್ತೇನೆ. ನೀವು ಸಾಲ ಕೊಡ್ತೀರೇ ಹೊರತು ಸಾಲ. ಹಲ್ಲೆಲೂಯಾ, ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಆದರೆ ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದುಡ್ಡಿನ ಆಸೆಯಿಂದ ದುಡಿಬೇಡ, ಸ್ವಬುದ್ಧಿಯನ್ನೇ ಎಲ್ಲ ನಮ್ಮದೇ ಪ್ಲ್ಯಾನ್ ಮಾಡಿ ದೇವ್ರ ಮುಂದೆ ತಗೊಂಡು ಬರ್ತೇವೆ. ದೇವರೇ ಒಂದು ಸಿಗ್ನೇಚರ್ ಹಾಕು. ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸ್ವಾಮಿ, ನಾನು ಇವಳನ್ನೇ ಮದುವೆ ಆಗಬೇಕು, ನಾನು ಇಲ್ಲೇ ಕೆಲಸಕ್ಕೆ ಹೋಗ್ಬೇಕು, ನಾನು ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು, ಎಲ್ಲ ಪ್ಲ್ಯಾನ್ ಮಾಡಿ ದೇವ್ರ ಹತ್ರ ನಾವು ಏನಕ್ಕೆ ಬರ್ತೇವೆ? ಸಿಗ್ನೇಚರ್ಗೋಸ್ಕರ. ದೇವ್ರ ಸಿಗ್ನೇಚರ್ ಹಾಕ್ತಾರಾ? ಹಾಕ್ತಾರೆ. ನೀವು ಕೇಳಿದ್ದೀರಿ, ಕೊಟ್ಟಿದ್ದಾರೆ. ಅನುಭವಿಸೋರು ಯಾರು? ನಾವೇ. ಹೌದು, ನಾವು ಕೇಳಿದ್ವಿ. ಇಸ್ರಾಯೇಲ್ರು ಕೇಳಿದ್ರಲ್ಲ, ಇಸ್ರಾಯೇಲ್ರು ಏನು ಹೇಳಿದರು? ನಮಗೆ ಅರಸ ಬೇಕಂದರೆ ಬೇಕು. ದೇವ್ರು ಹೇಳಿದರು ಬೇಡ ಬೇಡ ಬೇಡ, ನಮಗೆ ಬೇಕಂದರೆ ಬೇಕು ಬೇಕು ಬೇಕು. ದೇವ್ರು ಏನು ಹೇಳಿದರು? ಹಾಗಾದರೆ ಈ ಸಂಗತಿಗಳು ಆಗ್ತವೆ ನಿಮ್ಮ ಜೀವನದಲ್ಲಿ ಹೇಳಿಯೇ ಅರಸನನ್ನು ಕೊಟ್ಟರು. ಅರಸುಗಳು ಬಂದು ಅವ್ರ ಜೀವನ ಏನಾಯಿತು? ಎಷ್ಟೋ ಹೋರಾಟ, ಸಂಕಟ, ಅವಮಾನಕ್ಕೆ ಅವರು ಒಳಗಾಗಬೇಕಾಯ್ತು.
ಜೀವನ ಜೀವಿಸಿದ್ರಿ, ಅವಮಾನದ ಜೀವನ, ಹೋರಾಟದ ಜೀವನ, ಸೋತ ಜೀವನ, ಗುಲಾಮಗಿರಿಯ ಜೀವನ. ನಮ್ಮ ದೇವರು ನಮಗೆ ಅದನ್ನ ಸಿದ್ಧ ಮಾಡಿ ಇಟ್ಟಿಲ್ಲ. ಮಗನೇ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳಬೇಡ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಓಕೆ, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಇಲ್ಲಿ ಏನು ಹೇಳುತ್ತೆ, ಹೇಳುತ್ತೆ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ಧನದ ಮೇಲೆ ಎರಗುತ್ತದೋ? ಧನವು ಅಷ್ಟರೊಳಗೆ, ಒಬ್ರು ಹೇಳ್ತಾ ಇದ್ರು, ಇನ್ನು ವಾಕ್ಯದಲ್ಲಿ ಇನ್ನೊಂದಿದೆ, ಈ ಹಣದಾಸೆ ಅನ್ನುವಂಥದ್ದು ಹಕ್ಕಿ ಇದ್ದಂಗೆ ನಿನ್ನನ್ನು ಎತ್ಕೊಂಡು ಮೇಲೆ ಹೋಗುತ್ತೆ. ಮೇಲೆ ಹೋದಾಗ ನಿನಗೆ ಹೇಗೆ ಕಾಣುತ್ತೆ? ಮೇಲಿದ್ದವ್ರಿಗೆ ಏನಾದರೂ ಕಾಣುತ್ತ? ಮೇಲಿದ್ದವ್ರಿಗೆ ಏನಾದರೂ ಕಾಣುತ್ತ? ಈಗ ಮೇಲೆ ಬರ್ತಾರೆ ನೋಡ್ರಿ, ಜೀವನದಲ್ಲಿ ಅವ್ರಿಗೆ ಏನಾದರೂ ಕಾಣುತ್ತ? ಏನು ಕಾಣ, ಕಣ್ಣು ಕುರುಡಾಗಿ ಬಿಟ್ಟಿರ್ತದೆ ಅವ್ರಿಗೆ. ಓಕೆ, ಅವ್ರಿಗೆ ಯಾರೂ ಕಾಣಲ್ಲ, ಏನೂ ಕಾಣಲ್ಲ. ಅಲ್ಲಿಂದ ಹಕ್ಕಿ ಅವ್ರನ್ನ ಕೆಳಗೆ ಬಿಡುತ್ತೆ ನೋಡ್ರಿ. ಬಿದ್ದಾಗ ಏನಾಗುತ್ತೆ? ಕಣ್ಣು ತೆರೆಯದ. ಅವಾಗ ಏನಾಗುತ್ತೆ? ಬಿದ್ದನಲ್ಲಪ್ಪ ಅಂತ. ಪ್ರಿಯರೇ, ಇದನ್ನು ಆಧಾರ ಮಾಡಿಕೊಳ್ಳ್ರಿ, ನಿಮಗೆ ಆಶಾಭಂಗವಾಗುವುದಿಲ್ಲ. ಆಮೆನ್. ಅವರು ಕೊಟ್ಟ ಆಯುಧಗಳು ಮೊದಲೇದಾಗಿ ನಾವು ಧ್ಯಾನ ಮಾಡಿಕೊಂಡು ಏನಂತ ಹೇಳಿದ್ರೆ, ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾರೆ ದೇವರು. ಪರಿಶುದ್ಧಾತ್ಮನಿಗೆ ಎಲ್ಲ ಗೊತ್ತು, ಎಲ್ಲ ಗೊತ್ತು. ಪರಿಶುದ್ಧಾತ್ಮ ನಿನ್ನ ಹೆಸರು ಗೊತ್ತು, ನಿನ್ನ ಭವಿಷ್ಯ ಗೊತ್ತು, ನಿನ್ನ ಸಮಸ್ಯೆ ಗೊತ್ತು, ನಿನ್ನ ಪ್ರಕೃತಿ ಗೊತ್ತು, ನಿನ್ನ ಯೋಚನೆಗಳು ಗೊತ್ತು, ನಿನ್ನ ಶೋಧನೆಗಳು ಗೊತ್ತು, ನಿನ್ನ ಬಲಹೀನತೆ ಗೊತ್ತು. ಹಾಲೆಲೂಯ. ಅವರಿಗೆ ನಾವು ಕೇಳೋಣ, ಲಾರ್ಡ್ ಹೋಲಿ ಸ್ಪಿರಿಟ್, ವಾಟ್ ಶಾಲ್ ಐ ಡು, ವೇ ಶಾಲ್ ಐ ಗೋ, ವಾಟ್ ಮಸ್ಟ್ ಐ ಡು. ನಾವು ಕೇಳಿದಾಗ ಪವಿತ್ರಾತ್ಮ ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಹೇಳಿಕೊಡ್ತಾರೆ, ದೇವರ ಚಿತ್ತ ಹೇಳಿಕೊಡ್ತಾರೆ, ದೇವರ ಆಲೋಚನೆಗಳನ್ನು ಹೇಳಿಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಕತ್ತಲೆಯಲ್ಲಿ ರಾತ್ರಿ ಕಾಲದಲ್ಲಿ ಅಗ್ನಿಸ್ತಂಭ, ಹಗಲಿನಲ್ಲಿ ಮೇಘಸ್ತಂಭ ಇದ್ದ ಹಾಗೆ ಇವತ್ತು ನಮ್ಮ ಹೊಟ್ಟೆಯೊಳಗೆ ದೇವರು ಅಗ್ನಿಸ್ತಂಭ ಮೇಘಸ್ತಂಭ ಎರಡು ಇಟ್ಟು ನಮ್ಮನ್ನು ನಡೆಸ್ತಾ ಇದ್ದಾರೆ. ಅವ್ರು ಯಾರಂತ ಹೇಳಿದ್ರೆ, ಪರಿಶುದ್ಧ ಆತ್ಮನು. ಹಲ್ಲೆಲೂಯ. ಆರ್ ವಿ ನಾಟ್ ಬ್ಲೆಸ್ಡ್? ಐ ಆಮ್ ರಿಯಲಿ ಬ್ಲೆಸ್ಡ್. ಬ್ಲೆಸ್ಡ್ ಈಸ್ ದ ಮ್ಯಾನ್ ಹೂ ಬಿಲೀವ್ಸ್ ಇಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್. ಪ್ರಿಯರೇ, ಬರೀ ಕೇಳೋದ್ರಿಂದ ಏನೂ ಆಗೋದಿಲ್ಲ. ಬರೀ ಕೇಳುವವನು ಬಹಳ ಲೆಕ್ಕ ಕೊಡಬೇಕಾಗತ್ತೆ. ಕೇಳಿ ಅದನ್ನು ಕೈಕೊಂಡು ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯ. ಬಿರಿಯಾನಿ ಬಗ್ಗೆ ಲೆಕ್ಚರ್ ಕೇಳಿ ಹೋಗ್ಬಿಡ್ತೀರಾ? ನಾನು ಯಾವಾಗಲೂ ಇದನ್ನು ಹೇಳೋದು, ಇಲ್ಲಿ ಬಿರಿಯಾನಿ ಇದೆ, ಬಾಸ್ಮತಿ ಅಕ್ಕಿಯಿಂದ ಮಾಡಿದ್ದು, ಆಹಾ ಘಮ 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 ಅಂತದೆ. ನಿಮ್ಗೆ ಗೊತ್ತೀಗ ಹೊಟ್ಟೆ ಹಸಿತಾ ಇದೆ ನಿಮಗೆ. ಓಕೆ ಓಕೆ, ಇದರಲ್ಲಿ ಇದು ಹಾಕಿದ್ದಾರೆ, ಅದು ಹಾಕಿದ್ದಾರೆ, ಈ ಮಸಾಲ ಆ ಮಸಾಲ, ಅದು ತಗೊಂಡು ಏನು ಮಾಡೋದು? ಏನು ಮಾಡಬೇಕು? ಎಷ್ಟು ಜನ ನೀವು ಅದನ್ನು ಕೇಳ್ತೀರಿ, ಅದ್ರ ಬಗ್ಗೆ ಲೆಕ್ಚರ್ ಕೇಳ್ತೀರಿ, ಅಥವಾ ಎಷ್ಟು ಜನ ತಿಂತೀರಿ? ತಿನ್ನೋರು ಎಷ್ಟು ಜನ? ಉಳಿದವರೆಲ್ಲ, ಓಹ್ ಎಲ್ಲರೂ ತಿಂತ ಇದ್ದೀರಾ? ಓಕೆ, ಅದು ಗೊತ್ತಲ್ಲ ನಿಮಗೆ. ಇವ್ರ ಬಗ್ಗೆ ಬರೀ ಕೇಳಿ ಕೇಳಿ ಏನು ಪ್ರಯೋಜನ? ಯೇಸುವನ್ನು ಅನುಭವ ಸವಿದು ನೋಡೋಣ. ಹಲ್ಲೆಲೂಯ. ಮೊದಲನೇ ಒಂದು ಆಯುಧ ದೇವರು ನಮಗೆ ಕೊಟ್ಟಿದ್ದಾರೆ, ಗುಲಾಮಗಿರಿಯ ಜೀವನಕ್ಕಾಗಿ ಅಲ್ಲ, ಅಧಿಕಾರಯುತ ಜೀವನ ಅಥವಾ ಜವಾಬ್ದಾರಿಯುತ ಜೀವನ, ಶಕ್ತಿಯ ಜೀವನ ಜೀವಿಸುವುದಕ್ಕಾಗಿ, ಈ ಎಲ್ಲ ಸಂಗತಿಗಳನ್ನು ಮೆಟ್ಟಿ ನಿಂತು ಜೀವಿಸುವುದಕ್ಕಾಗಿ ದೇವರು ನಮಗೆ ಪರಿಶುದ್ಧ ಆತ್ಮನನ್ನು ಕೊಟ್ಟಿದ್ದಾರೆ. ಆಮೆನ್. ಯೋಹಾನ 14:25-26, ಪರಿಶುದ್ಧ ಆತ್ಮನು ಬಂದು ನಿಮಗೆ ಎಲ್ಲ ವಿಷಯಗಳನ್ನು ಬೋಧಿಸ್ತಾರೆ, ಎಲ್ಲ ವಿಷಯಗಳನ್ನು ತಿಳಿಯಪಡಿಸ್ತಾರೆ. ಎರಡನೇದಾಗಿ, ದೇವರ ವಾಕ್ಯದ ಪ್ರಕಾರ ನಾವು ನೋಡ್ತೇವೆ, ನಮ್ಮ ಚಿಂತಾಭಾರವನ್ನೆಲ್ಲ ಯಾರ ಮೇಲೆ ಹಾಕಬೇಕಂತೆ? ಅವ್ರು ಹೇಳಿದ್ದಾರೆ, ಯಾಕೆ ಹಾಕಬಾರ್ದು ಸ್ವಾಮಿ ಇದೆಲ್ಲ ಚಿಂತೆ? ಕೆಲವರು ಹೇಳ್ತಾರೆ, ಅಯ್ಯೋ ಪಾಸ್ಟ್ರೆ ಎಷ್ಟು ಭಾರ, ಎಷ್ಟು ಭಾರ ಅಂತ. ಅಮ್ಮ ನಿನಗೆ ಯಾಕೆ ಓದ್ಕೊ ಅಂತ. ಸ್ವಾಮಿ ಏನು ಹೇಳವ್ರೆ, ಎತ್ತ ಬೀಸಾಕ ಅದನ್ನ. ಓಕೆ, ಸಾಲದ ಬಾಧೆ ಯಾರಿಗೆ, ಯಾರ ಕಾಲಿಗೆ ಹಾಕೋಣ? ಗಂಡ ತೊಂದರೆ ಕೊಡ್ತಾನೆ, ಯಾರ ಕಾಲಿಗೆ ಹಾಕೋಣ? ಸ್ವಾಮಿ ನನ್ನ ಗಂಡ ನಿನ್ನ ಕೈಯಲ್ಲಿ ಒಪ್ಪಿಸ್ಯಾನು, ಆರಾಮ ಊಟ ಮಾಡಿರಿ, ಮಲಗಿ, ಪ್ರಾರ್ಥನೆ ಮಾಡಿರಿ, ದೇವರೇನೋ ಕಾರ್ಯ ಮಾಡ್ತಾರೆ. ನಂಬಿಕೆ ಇರಲಿ ನಮ್ಮ ದೇವರು. ದೇವರ ವಾಕ್ಯದ ಹೇಳ್ತೆ, Hebrews 11:6, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಅಂತ ನಂಬುವುದು ಅವಶ್ಯ. ದೇವರ ಬಳಿಗೆ ಬರುವಾಗ, ದೇವರ ಬಳಿಗೆ ಬರುವಾಗ ಸೂಟ್ ಹಾಕ್ಕೊಂಡು ಬಂದವ್ರನ್ನ ದೇವರು ನೋಡಲ್ಲ. ದೇವರಿಗೆ ನಮ್ಮ ಸೂಟಲ್ಲಿ ಇಂಟ್ರೆಸ್ಟ್ ಇಲ್ಲ, ನಮ್ಮ ನಂಬಿಕೆಯಲ್ಲಿ ಇಂಟ್ರೆಸ್ಟ್ ಇದೆ. ಹಲ್ಲೆಲೂಯಾ. ಕೆಲವರು ಚರ್ಚಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಾರೆ ಗೊತ್ತಾ? ಸೂಟಲ್ಲ ರೀ, 1, 2, 3, 4, 5, 6, 7, ಏನವು?
ನಾನು ಕೇಳೋದು, ದೇವ್ರು ನಿಮ್ಮ ಬಂಗಾರ ನೋಡ್ತೀನಿ ಬಾ, ನಿನ್ನ ಎಷ್ಟು ಹತ್ರ ಚಿನ್ನ ಎಷ್ಟಿದೆ ನೋಡ್ತೀನಿ ಬಾ ಅಂತ ಹೇಳ್ತಾರಾ? ಇಲ್ಲ ರೀ, ಹಾಕೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಅಲ್ಲಿ ಹೋಗುವಾಗ ಇದನ್ನು ಹಾಕೊಂಡು ಹೋದ್ರೆ ಅಲ್ಲಿ ದೇವರು ನೋಡಿ ಮೆಚ್ತಾರನ್ನೋಂಥ ಭಾವನೆ ನಮ್ಮೊಳಗೆ ಇರಬಾರ್ದು. ದೇವರು ನಮ್ಮಿಂದ ಹುಡುಕೋದು ನಮ್ಮ ಬಟ್ಟೆ ಅಲ್ಲ, ನಮ್ಮ ನಂಬಿಕೆ. ನಮ್ಮ ದೇವರು ಇದ್ದಾರೆ, ನನ್ನ ನಾನು ಬೇಡಿಕೊಂಡ್ರೆ ಖಂಡಿತವಾಗಿ ಬಿಡುಗಡೆ ಮಾಡ್ತಾರೆ. ನಮಗೆ ಆ ನಂಬಿಕೆ ಇರಬೇಕು, ನಾನು ಬೇಡಿಕೊಂಡ್ರೆ ನನಗೆ ಉತ್ತರ ಕೊಡ್ತಾರೆ, ನನ್ನನ್ನು ಬಿಡುಗಡೆ ಮಾಡ್ತಾರೆ. ಓಕೆ, ಭಾರವನ್ನೆಲ್ಲ ಅವ್ರ ಮೇಲೆ ಹಾಕೋಣ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ದೇವರು ನಿಮ್ಮ ತಿಂಗಳ ಭಾರವನ್ನು ನನ್ನ ಮೇಲೆ ಹಾಕ್ರಿ ಅಂತ ಹೇಳಿದ್ದಾರೆ. ಅನುದಿನದ ಭಾರ, ಹಲ್ಲೆಲೂಯಾ. ಕೀರ್ತನೆ 68:19 ಹೇಳುತ್ತೆ, ನಿಮ್ಮ ಪ್ರತಿನಿತ್ಯದ ಭಾರ ಯಾರ ಮೇಲೆ ಹಾಕ್ರಿ? ನನ್ನ ಮೇಲೆ ಹಾಕ್ರಿ, ನಾನು ನಿಮ್ಮನ್ನು ನಡೆಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ, ನಮ್ಮ ದೇವರು ಹೇಳಿದ್ದಾರೆ. ಓಹ್ ಯಸ್, ಹೇಳ್ ಇಟ್. ದೇವ್ರ ನಾಮಕ್ಕೆ ಸ್ತೋತ್ರ. ಮೂರನೇ ಒಂದು ಸಂಗತಿ ಏನಂದರೆ, ಟೇಕ್ ಅಥಾರಿಟಿ. ನಾವು ಯೋಹಾನ್ ಬರೆಸುವಾರ್ತೆ, ಲೂಕನ್ ಬರೆಸುವಾರ್ತೆ 9:1-2 ವಚನದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಒಂದು ದೋಣಿಯಲ್ಲಿ ಹೋಗ್ತಾ ಇರುವಾಗ, ಓಕೆ, ದೋಣಿ ಅಲ್ಲಕಲ್ಲೋಲ ಆಯಿತು. ಯೇಸು ಸ್ವಾಮಿ, ಅಯ್ಯೋ ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಏನೂ ಹೇಳಲಿಲ್ಲ. ಹಿ ಟುಕ್ ಅಥಾರಿಟಿ. ಯೋಹಾನ 2:1-12 ನಾವು ನೋಡ್ತೇವೆ, ಅಲ್ಲಿ ನೀರಿನ ಕೊರತೆ ಇತ್ತು. ಕೊರತೆ ಇದ್ದಾಗ ಚಿಂತೆ ಮಾಡಿಕೊಂಡು ಯೇಸು ಸ್ವಾಮಿ ಕೂತ್ಕೊಳ್ಳಿಲ್ಲ, ಓಕೆ, ಅಥವಾ ಅದ್ರ ಬಗ್ಗೆ ಏನು ಮಾಡಬೇಕಂತ ತಲೆ ಕೆಡಿಸಿಕೊಳ್ಳಿಲ್ಲ. ಹಿ ಟುಕ್ ಅಥಾರಿಟಿ. ಇವತ್ತು ಸಮಸ್ಯೆಗಳು ಬಂದಾಗ ಸಹೋದರಿ ಸಹೋದರಿ, ನಮ್ಮ ದೇವರು ಹೇಳ್ತಾ ಇರೋದೇನೆಂದರೆ, ಯಾವುದೇ ಸಂಗತಿ ಬಂದರೂ ನಾವು ಧೃತಿ ಕೆಡುವುದು ಬೇಡ, ಅದರ ಮೇಲೆ ಅಧಿಕಾರ ತಕ್ಕೊಳ್ಳೋಣ. ಯಾಕಂತ ಹೇಳಿದ್ರೆ, ಎಲ್ಲ ದೇವ್ರ ಮಕ್ಕಳು ನೆನಪಿಡಬೇಕಾದ ಸಂಗತಿ. ದೇವ್ರ ಮಕ್ಕಳು ಯಾರಾದರೂ ಇಲ್ಲಿದ್ದೀರಾ? ಕೈ ತೋರಿಸಿ. ನೀವೆಲ್ಲ ನೆನಪಿಡಬೇಕಾದ ಸಂಗತಿ, ಅವರ ಅಪ್ಪಣೆಯಲ್ಲದೆ ಯಾವುದು ನಿಮ್ಮ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್ ಫಾರ್ ದಟ್. ಹಾಲೆಲೂಯಾ. ಅವರ ಅಪ್ಪಣೆ ಇಲ್ಲದೆ ಯಾವುದು ನಿನ್ನ ಜೀವನದಲ್ಲಿ ಬರುವುದಿಲ್ಲ. ಯಾವ ಕೇಳೋದು, ಇದರ 91 ಕೀರ್ತನೆಯಲ್ಲಿ, ಯಾವ ಕೇಳು, ಯಾವುದು ನಿನ್ನ ಸಮೀಪ ಬರುವುದಿಲ್ಲ. ಆವಾಗ ನೀನು ಹೇಳಬೇಕಾದೇನೆಂದರೆ, ಈ ಸಂಗತಿ ಬಂದಿದೆ, ಇದನ್ನು ದೇವರೇ ಬರಮಾಡಿದ್ದಾರೆ, ದೇವರೇ ಬರಮಾಡಿದ್ದಾರೆ ಅಂದರೆ ನಾನು ಇದನ್ನು ಜಯಿಸೋದು ಹೇಳ್ರಿ. ನಾನು ಜಯಿಸೋದು ಗಟ್ಟಿಯಾಗಿ, ನಾನು ಜಯಿಸೋದು ಸಾಲದ ಬಾಧೆ, ನಾನು ಜಯಿಸೋದು ರೋಗ, ನಾನು ಜಯಿಸೋದು ಟೀಕೆಗಳು, ನಾನು ಜಯಿಸೋದು. ಹೇಳ್ತೀರಾ? ಇಲ್ಲಷ್ಟೇ ಹೇಳ್ತೀರಾ? ಮನೆಯಲ್ಲೂ ಹೇಳ್ತೀರಾ? ಹಾಲೆಲೂಯ್ಯ. ಇಲ್ಲಿ ಇಲ್ಲಿ ಹೇಳೋದು, ಮನೆಯಲ್ಲಿ ಹೋಗಿ ಗಂಡನ ಜೊತೆ ಜಗಳ ಮಾಡೋದು. ಇಲ್ಲ ಪ್ರಿಯರೇ, ಹಾಗಲ್ಲ. ಗಂಡ ಹೀಗಿದ್ದಾನ, ನಾನು ಜಯಿಸೋದು ಗ್ಯಾರಂಟಿ. ಮಕ್ಕಳ ಸಮಸ್ಯೆ, ನಾನು ಜಯಿಸೋದು ಗ್ಯಾರಂಟಿ. ನನ್ನ ಭವಿಷ್ಯ, ನಾನು ಜಯಿಸೋದು ಗ್ಯಾರಂಟಿ. ಲೋಕದಲ್ಲಿ ಬರುವ ಎಲ್ಲ ಸಂಗತಿಗಳು ಒಳ್ಳೆಯದೇ ಬರ್ತಾ ಇಲ್ಲ, ದಿನ ದಿನ ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇದೆ. ನಾನು ಜಯಿಸೋದು. ಏ ಸ್ವಾಮಿ, ಏನು ಮಾಡೋದು, ಕೆಟ್ಟ ದಿನಗಳು ಬಂದವೆ, ಎಲ್ಲ ಬೆಲೆ ಏರ್ತಾ ಇದೆ, ನನಗೆ ನಿಮ್ಮನ್ನು ನೋಡಿ ನೋಡಿ ಸಾಕಾಗಿದೆ, ಇನ್ನು ಮೇಲೆ ನನ್ನ ಕೈಯಿಂದ ಆಗಲ್ಲ, ನನ್ನನ್ನು ಕ್ಷಮಿಸಿ ಅಂತಾರಾ? ಎಂಥದೇ ಹೋರಾಟ ಬಂದರೂ ಏನು ಹೇಳ್ತಾರೆ? ಸ್ವಾಮಿ ನಾನಿದ್ದೀನಿ. ಏನು ಹೇಳ್ತಾರೆ? ನಾನಿದ್ದೀನಿ, ನಾನು ನಿನಗೆ ಜಯ ಕೊಟ್ಟೇ ಕೊಡ್ತೇನೆ. ಏನೇ ಹೋರಾಟ ಬಂದರೂ ಯೇಸು ಸ್ವಾಮಿ ಹೇಳಿದರೆ ನೋಡ್ರಿ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ, ಎಂಥ ದಿವಸ? ಈರುಳ್ಳಿ ಬೆಲೆ 150 ಆದಾಗಲೂ, 10 ರೂಪಾಯಿ ಆದರೂ ಒಂದು ಚಪ್ಪಾಳೆ ತಟ್ರಿ. ಹಾಲೆಲೂಯಾ. ಆಮೆನ್.